ಕೆವಿ ನಾಗೂರಂತ ಸರ್ಕಾರಿ ಪ್ರೌಢಶಾಲೆ ಏರಿಕೊಪ್ಪಲಿ ಪ್ರಾಧ್ಯಾಪಕ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನವರು ನಮ್ಮ ಸಂಸ್ಥೆಯನ್ನು ಕಳೆದ 4 ವರ್ಷದಿಂದ ದತ್ತಕವನ್ನು ಪಡೆದುಕೊಂಡು ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಕೋಆರ್ಡಿನೇಟರ್ ಆಗಿರತಕ್ಕಂತ ಡಾಕ್ಟರ್ ಪ್ರಕಾಶ್ ಮುಂಗೋಳಿ ಅವರು ಕಳೆದ 4 ವರ್ಷದಿಂದ ನಮ್ಮ ಶಾಲೆಗೆ ಬಂದು ಈ ದತ್ತು ಪಡೆದು ಪ್ರತಿ ಶನಿವಾರ ಶಾಲೆಗೆ ಬನ್ನಿ ಶನಿವಾರ ಕಾರ್ಯಕ್ರಮದಲ್ಲಿ ಇಬ್ಬರು ಅವರ ಶಾಲೆಯ ಫ್ಯಾಕಲ್ಟಿಗಳನ್ನು ಕಳಿಸಿ ಅದರಲ್ಲಿ ಮುಖ್ಯವಾಗಿ ವಿಜ್ಞಾನ ಮತ್ತು ಗಣಿತ ವಿಷಯಗಳನ್ನು ನಮ್ಮ 10ನೇ ತರಗತಿ ಮಕ್ಕಳಿಗೆ ಬೋಧಿಸ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಶಾಲೆಯ ಫಲಿತಾಂಶ 15 16 ರಲ್ಲಿ ಶೇಕಡ 68 ಇದ್ದು 16 17 ರಲ್ಲಿ 94% ಆಯಿತು. 17 18 ರಲ್ಲಿ ಶೇಕಡ 96 ರಷ್ಟು ನಮ್ಮ ಶಾಲೆಯ ಫಲಿತಾಂಶ ಆಗಿದೆ. ಜೊತೆಗೆ ಆ ಇಂಜಿನಿಯರಿಂಗ್ ಕಾಲೇಜಿನ ಕೊನೆಯ ವರ್ಷದ ಅಂತಿಮ ಬಿ ವರ್ಷದ ಮಕ್ಕಳು ಕೂಡ ನಮ್ಮ ಶಾಲೆಗೆ ಬಂದು ಉನ್ನತಿಯಂತ ಮಕ್ಕಳಿಗಾಗಿ ಮಕ್ಕಳಿಂದ ಪಾಠವನ್ನು ಆ ವಿದ್ಯಾರ್ಥಿಗಳು ಮಾಡಿ ಅವರು ಎಲ್ಸಿಡಿ ಪ್ರೊಜೆಕ್ಟರ್ ಮತ್ತು ಅವರು ಪ್ರೊಜೆಕ್ಟರ್ ಅನ್ನು ಉಪಯೋಗ ಮಾಡಿ ಅವರೇ ಮತ್ತು ಇವುಗಳನ್ನು ಒಂದು ಸಂಪನ್ಮೂಲ ಅವರೇ ಒಂದು ಉಪಯೋಗಿಸುತ್ತಾ ಹಲವಾರು ತಾಂತ್ರಿಕ ಸೌಕರ್ಯಗಳನ್ನು ಉಪಯೋಗಿಸಿ ಅವರು ಕೂಡ ಪಾಠ ಮಾಡಿ ನಮ್ಮ ಮಕ್ಕಳ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಸೌದ್ಯೋಗಿ ಪರವಾಗಿ ನಾನು ಆ ಸಂಸ್ಥೆಯನ್ನು ಸ್ಮರಿಸುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಎ ವಿ ನಾಗನೂರವರೇ ಹಾಗೂ ಸಿಬ್ಬಂದಿ ವರ್ಗದವರಿಗೆ ತಾವು ನಮಗೆ ನೀಡಿದ ಸಹಕಾರಕ್ಕಾಗಿ ಯಾವತ್ತೂ ನಾವು ಚಿರಋಣಿಯಾಗಿದ್ದೇವೆ. ನಾವು ಈ ಪ್ರೌಢಶಾಲೆಯಲ್ಲಿ ತರಬೇತಿಗಳನ್ನು ಅಕಾಡೆಮಿಕ್ ಸಪೋರ್ಟ್ನಲ್ಲಿ ಹೆಲ್ತ್ ಕ್ಯಾಂಪ್ನಲ್ಲಿ ಹಾಗೂ ಎನ್ವೈರನ್ಮೆಂಟಲ್ ಎಜುಕೇಷನ್ನಲ್ಲಿ ನೀಡಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬಹುಮುಖ್ಯವಾಗಿತ್ತು. ತಮ್ಮ ವಿದ್ಯಾರ್ಥಿ ಗಳು ನಮಗೆ ನೀಡಿದಂತಹ ಸಹಕಾರವು ಬಹುಮುಖ್ಯವಾದಂಥದ್ದು. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಚಿರಋಣಿಯಾಗಿದೆ.